ಮುಂದ್ಕೊಂಡು ಮೂಲ ಬರ್ಬೇಕ. ಸೂರ್ಯರಿಗೆ ಸರದಾರನಾಗಿ, ಗರಕೆಯರಿಗೆ ಕಲ್ಲಾಗಿ, ರಂಡೆಯರಿಗೆ ಮೇಲ್ಡನಾಗಿ, ನೆರೆಯುತ್ತಿರುವ ಗೌಡ ಶಿವಕಾಂತ್ ಗೌಡ, ಕಷ್ಟದ ಹುಲಿಯಂತೆ ಕಾಯ್ದಿಸಿ, ಹಣವನ್ನು ಹೆಣದಂತೆ ಸುರಿದು, ಇಡೀ ಸರ್ಕಾರವನ್ನೇ ನನ್ನ ಕಾಲ ಕೆಳಗೆ ನಾಯಿಯಂತೆ ಆಡಿಸಿ, ಗಣರಾಜ್ಯವನ್ನು ರಾವಣ ರಾಜ್ಯ ಮಾಡಿಕೊಂಡ ಗೌಡ ಶಿವಕಾಂತ್ ಗೌಡ, ಅಂದಾಗ ನನ್ನನ್ನು ಎದುರು ಹಾಕಿಕೊಳ್ಳುವ ಗಂಡು ಪದವಿ ಮುಗಿಸಲು ನನ್ನ ಹತ್ತಿರ 5,000 ಸಾಲ ಮಾಡಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ, ಲಂಚ ಕೊಡಲಾಗದೆ ಮನೆಯಲ್ಲಿ ಕುಳಿತಿರೋ ಬಡ ಪಾಯಸ ಶಂಕ, ತುತ್ತು ಕೂಳಿಗೆ ಗತಿಯಲ್ಲದೆ ಬಳುತ್ತಿರುವ ನಾಯಿ ನೀನು, ಹತ್ತು ಹಳ್ಳಿಗೆ ಅನ್ನ ಹಾಕುವ ದನಿ ನಾನು, ನಿನ್ನ ಎಲ್ಲಿಂದ ಬರಬೇಕು 5,000 ಹೇಳಿದ ಶಶಾಂಕ, ಅವಳ ತಂಗಿಯನ್ನು ನನ್ನ ಮನೆಯ ಕೆಲಸಕ್ಕೆ ಕಳಿಸಿ ಕೊಡಲೇಬೇಕು, ಆಗ ಬಡವನ ತಂಗಿಯನ್ನು ಈ ನನ್ನ ಬಾಹುಬಂಧನದಲ್ಲಿ ಬಿಗಿದಪ್ಪಲೇಬೇಕು, ಅದೇ ಈ ಶಿವಕಾಂತ್ ಗೌಡನ ಹಾಟ. ನಮ್ಮ ಬೆಟ್ಟಿಗೆ ಬೇಕಾಗಿರುವ ಬಳಮಾರಿನ ಸಂಬಂಧವಾಗಿ ವಿಕ್ರಾಂತ್ ಕಲ್ಕತ್ತಾಗೆ ಹೋಗಿದ್ದಾನೆ, ನನ್ನ ಸ್ವಂತ ಮಗನಂತಿರುವಾಗ ಅವನಿಗೆ ಈ ಮನೆಯಲ್ಲಿ ಮನ ಬಂದಂತೆ ಕುಣಿಯಲಿಕ್ಕೆ ಸ್ವಾತಂತ್ರ್ಯ ಕೊಡಲೇಬೇಕು. ನಮಸ್ಕಾರ ಗೌಡ್ರೆ. ಓಹೋ ಇನ್ಸ್ಪೆಕ್ಟರ್ ನಮಸ್ಕಾರ. ಯಾವುದೋ ವಿಚಾರದಲ್ಲಿದ್ದೀರಾ? ಮತ್ತೇನಾದ್ರೂ ಕೆಲಸ ಆಗಬೇಕಿದ್ರೆ ಹೇಳಿ ಗೌಡ್ರೆ. ನಾನು ಈ ಕಾಕಿ ತೊಟ್ಟಿದ್ದೆ ನಿಮ್ಗೋಸ್ಕರ. ಅದು ನಿಮ್ಮಿಂದ ಅಂದಮೇಲೆ ನಿಮ್ಗೆ ಮತ್ತೆ ಚಿಂತೆ ಚಿಂತೆ. ಸೂರ್ಯಕಾಂತ, ಚಿಂತೆ ಎಂಬ ಚಿಂತೆ ನನ್ನ ತಂದೆಯ ಪಾರ್ಥಿವ ಶರೀರದೊಡಗೆ ಸುಟ್ಟು ಭೂಮಿಯಾಗ ಸಿರಿತನದ ಸಾಗರದಲ್ಲಿ ಅಂಗದ ಅರಮನೆ ಕಟ್ಟಿಸಿ ಶೃಂಗಾರ ಸಿಂಹಾಸವನ್ನೇರಿ ರಕ್ತದ ಮಂಚದ ಮೇಲೆ ಎಂಬ ಸೂರ್ಯರ ಮೇಲೆ ಬಿದ್ದು ಸರ್ದಾರನಿಗೆ ಚಿಂತೆ. ನೋಡು ಸೂರ್ಯಕಾಂತ, ನಿನ್ನಿಂದ ನನಗೇನಾದರೂ ಕೆಲಸ ಹೋಗಬೇಕಾದ್ರೆ ನಾನೇ ನಿನ್ನನ್ನು ಕರೆಸಿಕೊಳ್ಳಿ. ಈಗ ನಿನಗೇನಾದರೂ ಕೆಲಸ ಇದ್ದರೆ ನೋಡಿಕ ಎಲ್ಲ ಕೆಲಸ ಮುಗಿಸಿಕೊಂಡೇ ಬಂದಿರೋ. ಅದರಲ್ಲಿ ವಿಕ್ರಾಂತ್ ಅಲ್ಲಿ ಕಾಣ್ತಾ, ಅವನು ನಮ್ಮ ಫ್ಯಾಕ್ಟ್ರಿಗೆ ಬೇಕಾಗಿರೋ ಸಾಮಾನು ಖರೀದಿಗಾಗಿ ಈಗ ತಾಗೆ ಹೋಗಿದ್ದಾನೆ. ಅವನಿಲ್ಲದೆ ನನಗೆ ಏನೋ ಒಂದು ಕೊಳೆದಂಟಾಗಿದೆ ಸೂರ್ಯಕಾಂತ್. ಅಷ್ಟೊಂದು ಭಾರವಾಗಿದೆ ಅವನ ನಿಷ್ಠೆ ಸೂರ್ಯಕಾಂತ. ನಿಷ್ಠೆಯಿಂದ ಕೆಲಸ ಮಾಡುವ ಆಳು ಏನು ತಿಳಿದಿರಬಹುದು? ಆದ್ರೆ ನಿನ್ನ ತಪ್ಪು ಕಲ್ಪನೆ. ವಿಕ್ರಾಂತ್ ನನ್ನ ಮಗ ಅಷ್ಟೇ ಅಲ್ಲ, ನನ್ನ ಸ್ವಂತ ತಮ್ಮನ ಸಮಾನ. ಒಟ್ಟಿನಲ್ಲಿ ಹೇಳಬೇಕೆಂದರೆ
ವಿಕ್ರಾಂತ್ನಿಗೆ ಈ ಮನೆಯಲ್ಲಿ ಅರ್ಧ ಹಕ್ಕು ಮೀಸಲಾಗಿದೆ ಅಂದ ಮೇಲೆ ಅವನು ನನ್ನ ಬಲಗೈ ಬಂಟ ಅಷ್ಟೇ ಅಲ್ಲ ನನ್ನ ಆಯುಧ ಅಂದರೆ ನಿಮ್ಮ ಮಾತಿನ ಅರ್ಥ ವಿಕ್ರಾಂತ್ ನಿಮ್ಮ ಆಯುಧ ಅಂದ್ರೆ ನಾನು ಈಗೇಕೆ ಮನಸ್ಸು ಮುಗಿಸಿಕೊಳ್ಳಿವೋ ಸೂರ್ಯಕಾಂತ ನೀನೇ ಹೀಗೆ ತಪ್ಪು ತಿಳಿದರೆ ಸಾವಿರಾರು ಜನ ನಮ್ಮ ಕೈಲಿರುವಾಗ ಅವರು ಹೀಗೆ ತಿಳಿದರೆ ನೋಡು ಸೂರ್ಯಕಾಂತ ನಿನ್ನ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯವಿಲ್ಲ ನಿನ್ನಿಂದಲೇ ನಮ್ಮ ಕೆಲಸಗಳೆಲ್ಲ ಸಕ್ಸಸ್ ಆಗಿರುವುದು ಸುಮ್ಮನೆ ತಮಾಷೆಗೆ ಎಂದು ಬಿಡಿಕೊಡ್ರೆ ನನಗೆ ಗೊತ್ತೇವೆ ಶಟ್ಟಿ ಒಳಗಡೆ ಹೋಗಿ ವಿಸ್ಕಿ ಬಾಟ್ಲಿಗಳನ್ನು ತೆಗೆದುಕೊಂಡು ಬಾ ಆ ಜಲ್ದಿ ಲೇಖಾತು ಓಕೆ ಸೂರ್ಯಕಾಂತ್ ಬಾಳಿ ಕಮಾನ್ ಲೆಟ್ಸ್ ದ ಪಾರ್ಟಿ